ಹೇಳ್ಬಿಟ್ಟು ಜಾಬ್ ಶುರು ಮಾಡಿದ್ಯಾ? ಇಲ್ಲಣ್ಣ, ಬರ್ತಾನೆ ಇರು ಈಗ. ಈಗ ತಾನೆ. ಹೌದು, ನೀವೇ ಕಣ ಬಂದಿದ್ದೀರಾ? ನಾನು ಸಾವಿತ್ರಿಗೆ ಬ್ಯಾಕ್ ಸಪೋರ್ಟ್. ಸರಿಯಾಗಿ ಮಜಾ, ಇದು ಓಕೆನಾ ಮಚ್ಚಾ? ಫಸ್ಟ್ ಹೋಗಿ ಕಟಿಂಗ್ ಮಾಡ್ಸಲ್ಲ, ಅದೇ ಸಮಾಚಾರ. ಈ ಮಲ್ಲಣ್ಣ ಎಲ್ಲೋದ್ರು ನೋಡಿದ್ರ? ಇಲ್ಲ ಮಲ್ಲಣ್ಣ ಎಲ್ಲೋದ್ರು ನೋಡಿದ್ರ? ಏನಾರ ಮಲ್ಲಣ್ಣ ನೋಡಿದ್ರ? ಅದೇ ಮಲ್ಗೋರಲ್ಲ ಇಲ್ಲಿ ಅಣ್ಣ. ಓಯ್ ಮಲ್ಲಣ್ಣ, ನಿಮ್ನ ಎಲ್ಲೆಲ್ಲಿ ಹುಡ್ಕೋದು? ಇಂಟರ್ವ್ಯೂ ಮಾಡೋಣ ಅಂದ್ರೆ ಊಟ ಮಾಡಿ ಮಲ್ಕೊಂಡ್ಬಿಟ್ಟಿದ್ದೀರಾ ಇಲ್ಲಿ? ಊಟ ಜಾಸ್ತಿ ಆಯ್ತು ಅನ್ಸುತ್ತೆ. ಇಲ್ಲ, ಶೂಟಿಂಗ್ ಬೆಳಿಗ್ಗೆ 5 ಗಂಟೆ ಬೆಳಿಗ್ಗೆ ಹೇಳ್ತೀವಲ್ಲ, ಈಗ ಅವ್ರು ಬ್ರೇಕ್ ಕೊಟ್ಟ ತಕ್ಷಣ ಮಲ್ಕೊಂಡ್ಬಿಡ್ತೀನಿ ಮಧ್ಯಾಹ್ನ 1 ಅವರ್. ಇವಾಗ ಶೂಟ್ ಇರ್ಲಿಲ್ವಲ್ಲ, ಕಣ್ಣು ನೋಡಿ ಎಷ್ಟು ರೆಡ್ ಆಗಿದೆ. ಮೇಡಮ್ ನನಗೆ ಬೇಗ ಎದ್ದಿರ್ತೀವಿ. ಹಾಂ ಕಮ್ಮಿ ಮೇಡಮ್, ನಿಮ್ದು ಊಟ? ನಮ್ಮದು ಆಯ್ತು. ಇವಾಗ ಹೇಳಕ್ ಮೇಡಮ್, ನಿಮಗೆ ಹೇಗಿದೆ ಲೈಫು? ಸೂಪರ್ ಆಗಿದೆ. ಭೀಮ ಸಿನಿಮಾ ರಿಲೀಸಿಗೆ ರೆಡಿ ಇದೆ. ಒಂದೊಂದು ಪ್ರಮೋಷನ್ ವಿಡಿಯೋ ನೋಡಿದೆ ನಿಮ್ದು. ಹಾಂ ಮೇಡಮ್. ಅದು ನೋಡಿದ್ರೆ ಸ್ವಲ್ಪ ಕಾಮಿಡಿ ಕ್ಯಾರೆಕ್ಟರ್ ಏನೋ ಮಾಡ್ತಿದ್ರಿ ಅಂತ ಅನ್ಸುತ್ತೆ ನೋಡಿದ್ರೆ. ಹೇಗಿದೆ ನಿಮ್ಮ ಪಾತ್ರ? ಪಾತ್ರ ಚೆನ್ನಾಗಿದೆ ಮೇಡಮ್. ವಿಜಯ ಏನು ಹೇಳ್ಕೊಟ್ರೋ ಅದು ಮಾಡಿದ್ದೀನಿ. ನಾನು ಬೇಸಿಕಲಿ ಆರ್ಟ್ ಡಿಪಾರ್ಟ್ಮೆಂಟ್ ಹುಡುಗ, ನಾನು ನಟನೆ ಅಷ್ಟು ಕಷ್ಟ ಇದೆ ನನ್ನ ಹತ್ರ. ಬಟ್ ವಿಜಯನಿಗೆ ನಾನು ಚಿಕ್ಕ ವರ್ಷದಿಂದ ನೋಡ್ಕೊಂಬಂದ್ರಿಂದ ಹಂಗೆ ಮಾಡಿಸೋರು ಹೇಳದಂಗೆ. ಇದು ಮನ್ಗಿದ್ನೆಲ್ಲ ಹಂಗೇನೆ ಮಧ್ಯಾಹ್ನ 1 ಅವರ್ ಮನಸ್ಬಿಡೋರು. ಹ್ಞೂ, ಎಲ್ಲಿ ಬೇಕಾದ್ರೆ ಸರಿ, ನಾವು 1 ಅವರ್ ಮಧ್ಯಾಹ್ನ ಮನಗ್ಬಿಡ್ತೀವಿ ಆರಾಮಾಗಿ, ಫುಲ್ ಫ್ರೀಡಮ್ ಎಲ್ಲ. ಹೇಗೆ ಸರ್ದು ನಿಮ್ಮದು, ಹೇಗೆ ಈ ಜರ್ನಿ ಸ್ಟಾರ್ಟ್ ಆಗಿದ್ದು? ಅದೇ ನಾನು ಬೇಸಿಕಲಿ ಆಡು ಪುಂಡು ಹುಡುಗ ಸರ್, ನಂಗೆ ಚಿಕ್ಕ ವಯಸ್ಸಿಂದನೂ ನೋಡ್ಕೊಂಬಂದಿದ್ದಾರೆ. ಚಿಕ್ಕ ವಯಸ್ಸಿಂದನೇ ಪರಿಚಯ ನನಗೆ ಸರ್. ಚಿಕ್ಕ ವಯಸ್ಸಿಂದ ಜೊತೆಲೇ ಇದ್ದಿದ್ದ? ಹೇಗೆ ಸರ್ ಜೊತೆ? ಇಲ್ಲ, ನಾನು ಆರ್ಟ್ ಕೆಲಸ ಮಾಡೋ ಅಪ್ಪ ಜೊತೆ ಆರ್ಟ್ ಕೆಲಸ ಮಾಡೋಕ್ಕೋ ಸುರಿ ಸರ್ ಒಟ್ಟಿಗೆ ಅಲ್ಲಿ ನಮ್ದೊಂದು ಸರ್ಕಲ್ ಇದೆ, ಅದು ಹಂಗೆ ಬೆಳ್ಕೊಂಡು ಅವ್ರ ಸಿನಿಮಾ ಓಡ ಮಾಡ್ಕೊಂಡು ಕೆಲಸ ಮಾಡ್ಕೊಂಬಂದಿದ್ದಾರೆ. ಇದೇ ಈ ಸಿನಿಮಾ ಫಸ್ಟಾ ಅಥವಾ ಇದಕ್ಕೂ ಮೊದಲು ಏನಾದರೂ ಮಾಡಿದ್ರೆ? ಇಲ್ಲ ಮೇಡಮ್, ಆ್ಯಕ್ಟಿಂಗ್ ಸಲಗ ಆದಮೇಲೆ ಇದು, ಅದಾದಮೇಲೆ ನಾನು ಆರ್ಟ್ ಕೆಲಸ ಜಂಗ್ಲಿ ಎಲ್ಲ ಮಾಡಿದ್ದೀನಿ ವಿಜಯನ ಜೊತೆ. ಆರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಿದ್ರಿ, ಇವಾಗ ಸಲಗದಿಂದ ಸರ್ ಜೊತೆ ಜೊತೆಲಿ ವರ್ಕ್ ಮಾಡಿ. ಹೇಗಿದೆ ಈ ಜರ್ನಿ ನಿಮ್ದು ಸಲಗ ಟು ಭೀಮಾವರೆಗು? ಅದು ಯಾವ ಟೆನ್ಷನ್ ಆಗಿ ತಲೆ ಕೂಲ್ ನಾವು ಉದಿರೋದೆಲ್ಲ ಹರ್ಕೊಂಡಿರೋ ಕೋಪಕ್ಕೆ ಈಗ ಸ್ವಲ್ಪ ಆರಾಮಾಗಿದ್ದೀವಿ ಅಷ್ಟೇ. ಇವಾಗ ಭೀಮಾದಲ್ಲೂ ಕೂಡ ಪಾತ್ರವನ್ನು ಮಾಡ್ತಾ ಇದ್ದೀರಾ, ಹೇಗೆ ಅನ್ನಿಸ್ತು ಈ ಕ್ಯಾರೆಕ್ಟರ್? ಸಲ್ಗಕ್ಕಿಂತ ಈ ಕ್ಯಾರೆಕ್ಟರ್ ನಿಮ್ಗೆ ಎಷ್ಟು ಡಿಫ್ರೆನ್ಸ್ ಅನ್ಸುತ್ತೆ? ಅದೇ ಮೇಡಮ್, 9ನೇ ತಾರೀಕು ಸಿನಿಮಾ ನೋಡಿದ್ಮೇಲೆ ಮತ್ತೆ ಸಿಗೋಣ, ಮಾತಾಡೋಣ ಇಷ್ಟೇ. ಇದ್ರ ಮೇಲೆ ಜಾಸ್ತಿ ಮಾತಾಡೋಲ್ಲ ಹಾಗಿದ್ರೆ. ಹ್ಞೂ ಅಷ್ಟೇ ಮೇಡಮ್. ಈ ಸಿನಿಮಾದಲ್ಲಿ ಈ ಥರ ಕ್ಯಾರೆಕ್ಟರ್ ಇದೆ ಮಾಡು ಅಂತ ವಿಜಿ ಸರ್ ಹೇಳಿದಾಗ ಹೇಗೆ ಅನ್ನಿಸ್ತು? ವಿಜಿ ಸರ್ ಗೊತ್ತಿದೆ, ನಾನು ಇವ್ರು ನನ್ನ ಹತ್ರ ಏನು ಮಾಡಿಸೋದು ಅಂತ ಗೊತ್ತಿದ್ದೆ. ನಾನು ಹಂಗೆ ಮಾಡೋಕ್ಕಾಗಿದ್ದೆ ಆ್ಯಕ್ಟಿಂಗ್, ಇಲ್ಲಾಂದ್ರೆ ಮಾಡೋಕ್ಕಾಗ್ತಿರಲಿಲ್ಲ. ನೀವು ಆ್ಯಕ್ಟ್ ಮಾಡಬೇಕು ಅಂತ ಅನ್ಕೊಂಡಿಲ್ಲ ಅಥವಾ ಇದೇ ಹಿಂದೆ ಕ್ಯಾಮ್ರಾ ಹಿಂದ್ಗಡೆ ವರ್ಕ್ ಮಾಡ್ಕೊಂಡಿರೋಣ ಅಂತ ಅನ್ಕೊಂಡು? ಬೇಸಿಕಲಿ ಆರ್ಟ್ ಡಿಪಾರ್ಟ್ಮೆಂಟ್ ಆರ್ಟ್ ಕೆಲಸನೇ ಮಾಡ್ತೀನಿ ನಾನು. ವಿಜಯಣ್ಣ ನಾನು ತುಂಬ ಕ್ಲೋಸ್ ಆಗಿರೋದ್ರಿಂದ ನೀನು ಈ ಪಾತ್ರ ಮಾಡ್ಬೋದು ಅನ್ನೋದು ಮಾಡಿಸಿದೆ ಅದಷ್ಟೇ ನನಗೆ. ಇದು ಈ ಕ್ಯಾರೆಕ್ಟರ್ ಮಾಡೋಕ್ಕೆ ಎಷ್ಟು ಖುಷಿ ಅನ್ನಿಸ್ತು ನಿಮಗೆ? ಖುಷಿ ಏನಿಲ್ಲ ಮೇಡಮ್, ಸಲಗಕ್ಕಿಂತ ಡಬಲ್ ಮಾಡ್ಬಿಟ್ಟಿದ್ದೀನಿ ಇದರಲ್ಲಿ. ಒಂದು ಕಾಮಿಡಿಯಾಗಿ ಹೋಗುತ್ತೆ ಅಂತ ಅನ್ಕೊಳ್ಬೋದಲ್ವಾ ಈ ಕ್ಯಾರೆಕ್ಟರ್ ನಿಮ್ಮದು? ಅದೇ ಮೇಡಮ್, ರಿಲೀಸ್ ದಿವಸ ನೀವು ಬನ್ನಿ ಥಿಯೇಟರ್ಗೆ, ನಾನು ಬಂದಿರ್ತೀನಿ ನೋಡ್ಬಿಟ್ಟು ಮತ್ತೆ ಮಾತಾಡೋಣ. ತುಂಬ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಮೇಡಮ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.